ಜೆಸಿನ ಮುಂದಿನ ಸುದ್ದಿ. ಕನ್ನಡದ ಅಮೃತ ವರ್ಷಿಣಿ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯರಾಗಿದ್ದ ನಟ ಶರತ್ ಬಾಬು ಮೃತಪಟ್ಟಿದ್ದಾರೆ ಹೈದರಾಬಾದ್ನಲ್ಲಿ. ಸುಮಾರು 71 ವರ್ಷ ವಯಸ್ಸಾಗಿತ್ತು ಅವರಿಗೆ. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಹಿಂದೆ ಕೂಡ ಕಳೆದ ಒಂದು ವಾರದಿಂದಲೇ ಮೃತಪಟ್ಟುಬಿಟ್ರು ಅನ್ನೋ ಸುದ್ದಿ ಹಬ್ಬಿತ್ತು. ಬಟ್ ಆಗ ಸ್ಪಷ್ಟನೆ ಕೊಟ್ಟಿದ್ರು ಆರೋಗ್ಯವಾಗಿದ್ದಾರೆ, ಚೇತರಿಸ್ಕೊಳ್ತಾ ಇದ್ದಾರೆ ಅಂತ. ಬಟ್ ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ ಶರತ್ ಬಾಬು ಅವರು. ಸೊ ಬೆಂಗಳೂರಲ್ಲಿ ಕೂಡ ದಾಖಲಾಗಿದ್ದರು ಏಪ್ರಿಲ್ ಮೊದಲ ವಾರದಲ್ಲಿ. ಅದಾದಮೇಲೆ ಚೇತರಿಸ್ಕೊಂಡು ಹೈದರಾಬಾದಿಗೆ ಅವರನ್ನು ಕರ್ಕೊಂಡು ಹೋಗಲಾಗಿದೆ ಶರತ್ ಬಾಬುವನ್ನು. ಅದಾದಮೇಲೆ ಅವರು ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿದ್ರಾಗಿ ಏಪ್ರಿಲ್ 20 ತಾರೀಕು ಅವರನ್ನು ಹೈದರಾಬಾದ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಸೊ ಆಗಲೇ ತುಂಬ ಗಂಭೀರವಾಗಿತ್ತು, ಈಗ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ಮೃತವನ್ನು ಪಟ್ಟಿದ್ದಾರೆ. ಈ ಬಗ್ಗೆ ಸಾಕಷ್ಟು ಸಿನಿಮಾ ನಟರು ನಟಿಯರು ಇಡೀ ಚಿತ್ರರಂಗ ಕಂಪನಿಯನ್ನು ಮಿಡಿದೆ. ಶರತ್ ಬಾಬು ಸುಮಾರು 200 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ವಿಶೇಷವಾಗಿ ಸುಮಲತಾ ಅಂಬರೀಶ್ ಅವರು ತಮ್ಮ ಮೊದಲ ಸಿನಿಮಾ ಆ್ಯಕ್ಟ್ ಮಾಡಿದ್ದು ಶರತ್ ಬಾಬು ಜೊತೆಗೆ ಅಂತ ಅವರು ಕೂಡ ಒಂದು ಕಂಪನಿಯನ್ನು ಮಿಡಿದಿದ್ದಾರೆ, ಹಳೆಯ ನೆನಪನ್ನು ಮೆಲ್ಕ್ ಹಾಕಿದ್ದಾರೆ. ಸುಮಾರು 10 ಹೆಚ್ಚು ಸಿನಿಮಾಗಳಲ್ಲಿ ಶರತ್ ಬಾಬು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ತಮಿಳಿನ ಚೊಚ್ಚಲ ಚಿತ್ರದಲ್ಲೂ ಕೂಡ ಶರತ್ ಬಾಬು ನಟಿಸಿದ್ರು ಅಂತ ಸುಮಲತಾ ಅಂಬರೀಶ್ ನೆನೆಸ್ಕೊಂಡಿದ್ದಾರೆ. ಅಲ್ಲದೆ ಶರತ್ ಬಾಬು ನಟಿಸಿದ ಕನ್ನಡದ ಕೊನೆಯ ಸಿನಿಮಾದಲ್ಲೂ ಕೂಡ ಸುಮಲತಾ ಅಂಬರೀಶ್ ನಟಿಸಿದ್ರು ಅನ್ನೋದು ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಏನು ಶರತ್ ಬಾಬು ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ.